ನಮಸ್ಕಾರ ವೀಕ್ಷಕರೇ ಉತ್ತರ ಕರ್ನಾಟಕದ ಅಡುಗೆಗಳಿಗೆ ಸ್ವಾಗತ ಇವತ್ತಿನ ದಿನ ನಾನು ನಿಮಗೆಲ್ಲ ಕೆಂಡದ ಮೇಲೆ ಸುಟ್ಟು ಮಾಡಿದಂತಹ ಎರಡು ರೆಸಿಪಿನ ಹೇಳ್ಕೊಡ್ತೀನಿ ಬದ್ನೇಕಾಯಿದ್ದು ಮೊದಲಿಗೆ ಇಲ್ಲಿ ನಾಲ್ಕು ಬದ್ನೇಕಾಯಿನ ತೊಗೊಂಡೇನೆ ಇವನ ಮೇಲಿಂದ ಅದು ಕೆಳಗಲ್ಲಿ ತುಂಬದನ್ನೆಲ್ಲ ತೆಗೆದು ಒಂದು ಚಾಕುವಿನ ಸಹಾಯದಿಂದ ನಾವೇನು ಮಾಡಬೇಕು ಅಂತಂದ್ರೆ ನಡುವ ಆಮೇಲೆ ಈ ಕಡೆ ಕೆಳಗೆ ನಾವು ಸ್ವಲ್ಪ ಇದನ್ನ ಚುಚ್ಚಬೇಕಾಗ್ತತಿ ಯಾಕಂತಂದ್ರೆ ಅದ್ರೊಳಗೂ ಬೇಯ್ಬೇಕಾಗ್ತತಿ ನಾವು ಕೆಂಡದೊಳಗಿಟ್ಟಾಗ ಅದ್ರೊಳಗೂ ಸಮನಾಗಿ ಬೇಯಬೇಕು ಅದಕ್ಕೆ ಈ ರೀತಿ ಅದಕ್ಕೆ ಈ ರೀತಿ ಮಾಡಿ ಇಟ್ಕೊಂಡನಿ ಆಮೇಲೆ ಎಲ್ಲವಕ್ಕೂ ಎಣ್ಣೆ ಹಚ್ತೀನಿ ಎಲ್ಲವೂ ಈ ರೀತಿ ತುಂಪು ತೆಗೆದು ನಾವು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಇಟ್ಕೋಬೇಕು ಈ ಥರ ನಾವು ಚಾಕುವಿನಿಂದ ಚುಚ್ಚಲೇಬೇಕು ಯಾಕಂದರೆ ಒಳಗೂ ಚೆಂದಾಗ ಬೇಯ್ತೈತಿ ಈ ನಾಲ್ಕಕ್ಕೂ ಎಣ್ಣೆ ಹಚ್ಚಿಟ್ಕೊಂಡು ಆಮೇಲೆ ನನಗೆ ಕೆಂಡದೊಳಗೆ ಈ ನಾವು ಗ್ಯಾಸಿನ ಮೇಲೆ ಸುಡೋದೇ ಬೇರೆ ರುಚಿ ಆಗ್ತೈತಿ ಕೆಂಡದೊಳಗೆ ಸುಡೋದು ಬೇರೆ ರುಚಿ ಆಗ್ತೈತಿ ನಾನು ಇವತ್ತಿನ ದಿನ ಕೆಂಡದೊಳಗೆ ಸುಟ್ಟು ಆ ಚಟ್ನಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಚಟ್ನಿ ಅಂತಂದ್ರೆ ನೀವು ಮಾಮೂಲಿ ಚಟ್ನಿ ಎಲ್ಲ ಇದು ಒಂದು ಸ್ವಲ್ಪ ಆಗಿನ ಐತಿ ನೀವೆಲ್ಲರೂ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಸ್ಕಿಪ್ ಮಾಡ್ದಾನೆ ಈ ಥರ ನಾವು ತಿರ್ಗಸ್ಕೊ ತಿರ್ಗಿಸ್ಕೊಂತ ನಾವು ಚೆಂದಾಗ ಸಮಾನ ಆಗಿ ಇವು ಬದ್ನೆಕಾಯಿನ ಸುಟ್ಕೋಬೇಕಾಗ್ತತಿ ಒಂದು ಸ್ವಲ್ಪ ಬದ್ನೆಕಾಯಿ ಎಲ್ಲಿ ಸುಟ್ಟಿರೋದಲ್ಲ ಅಲ್ಲಿ ಮೇಲೆ ಅದ್ರ ಮೇಲೆ ಕೆಂಡ ಹಾಕಿ ಸುಡಬೇಕಾಗ್ತೈತಿ ನಾನು ಒಳಗೆ ಸುಡಾತೀನಿ ಅದು ಕರೆಕ್ಟಾಗಿ ನಿಮ್ಗೆ ಗೊತ್ತಾಗಬಲ್ಲದು ಅಂತ ಅನ್ನಿಸ್ ಅಂದ್ಕೊಂಡನಿ ಯಾಕಂತಂದ್ರೆ ಅದು ಜಾಸ್ತಿ ಅಗಲೇ ಇಲ್ಲ ಒಲಿ ಭಾಳ ಸಣ್ಣದೈತಿ ಅದಕ್ಕೆ ಹಿಂಗಾಗಿ ಅದಕ್ಕೆ ಕೆಂಡದೊಳಗನ ನಾವು ಇದನ್ನ ಸುಡೋ ಮುಂದೆ ನಿಮ್ಗೆ ಅಷ್ಟೊಂದು ಈ ವಿಡಿಯೋದೊಳಗೆ ಗೊತ್ತಾಗಬಲ್ಲದು ಮೇಲೆ ಒಂದು ಸ್ವಲ್ಪ ನಾನೊಂದು ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿನೂ ಸಹಿತ ಇದನ್ನ ಸುಟ್ಟು ಇಟ್ಕೊಳ್ತೀನಿ ಸುಟ್ಟು ಉಪಯೋಗಿಸೋದ್ರಿಂದ ಭಾಳ ಟೇಸ್ಟ್ ಆಗ್ತೈತಿ ನಾವು ನೋಡ್ರಿ ಇದನ್ನ ಸುಟ್ಟು ಇಟ್ಕೊಳ್ತೀನಿ ಇದು ಜಾಸ್ತಿ ಏನು ಖಾರ ಇಲ್ಲ ಮೆಣಸಿನ್ಕಾಯಿ ಚೆಂದ ಇದನ್ನ ಸುಟ್ಟು ಈ ಥರ ರೆಡಿ ಮಾಡಿ ಇಟ್ಕೊಂಡೆ ನಾಲ್ಕು ಮೆ ಇದು ಬದ್ನೇಕಾಯಿ ಮತ್ತು ಒಣ ಇದು ಹಸಿ ಮೆಣಸಿನ್ಕಾಯಿನ ಆಮೇಲೆ ಇದನ್ನೊಂದು ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಇದನ್ನೆಲ್ಲ ಸಿಪ್ಪಿ ಬಿಡಿಸ್ಕೋಬೇಕಾಗ್ತತಿ ಕೈಗೆ ಯಾಕೆ ನೀರು ಹಚ್ಕೋಬೇಕಂದ್ರೆ ಅದು ಅಂಟ್ಕೊಂಡಿರೋ ಸಿಪ್ಪಿ ಏನು ಕೈಗೆ ಅಂಟ್ಕೊಂಡಿರ್ತೈತಲ್ಲ ಅದೆಲ್ಲ ಹೋಗ್ತತಿ ಇಲ್ಲಾಂದ್ರೆ ಬದ್ನೇಕಾಯಿಗೇ ಅಂಟ್ಕೊಂಡ್ಬಿಟ್ಟಿರ್ತೈತದೆ ಅದಕ್ಕೊಂದು ಸ್ವಲ್ಪ ಕೈ ನೀರಿನೊಳಗೆ ಎದ್ದೆ ಎದ್ದಿ ನಾವು ಈ ರೀತಿ ಸಿಪ್ಪಿನ ತೆಗೆದಿಟ್ಕೋಬೇಕಾಗ್ತತಿ ಈಗ ನೋಡಿರಿ ನಾಲ್ಕು ತೆಗೆದಿಟ್ಕೊಂಡಿ ಆಮೇಲೆ ಮೊದಲಿಗೆ ಇಲ್ಲಿ ಒಂದು ಚಟ್ನಿ ಮಾಡೋದಕ್ಕೆ ಬದ್ನೇಕಾಯಿ ಚಟ್ನಿ ಮಾಡೋದಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೋಬೇಕಾಗ್ತೈತಿ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆ ನಾಲ್ಕರಿಂದ ಐದು ಬ್ಯಾಡಿಗೆ ಮೆಣಸಿನ್ಕಾಯಿ ಆಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚಂದಾಗ ಫ್ರೈ ಮಾಡ್ಕೊಳ್ತೀನಿ ಕಡಲೆ ಬೇಳೆ ಸ್ವಲ್ಪ ಕೆಂಪಗೆ ಫ್ರೈ ಆಗಬೇಕು ಆಮೇಲೆ ಒಣ ಮೆಣಸಿನ್ಕಾಯಿನೂ ಸಹಿತ ಸ್ವಲ್ಪ ಗರಿ ಗರಿ ಆಗಬೇಕು ಆಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಹಾಕಿ ಮತ್ತೊಂದು ಚೂರು ಫ್ರೈ ಮಾಡಿಕೊಂಡು ಸ್ಟೋವ್ ಆಫ್ ಮಾಡ್ಕೊಂಡ್ಬಿಡ್ತೀನಿ ಯಾಕಂದರೆ ಜೀರಿಗೆ ಜಲ್ದಿನ ಇದು ಫ್ರೈ ಆಗ್ತೈತಿ ಆಮೇಲೆ ಕಡ್ಬತ್ ಕಲ್ಲೊಳಗೆ ಅಂತಹ ಒಂದು ಪದಾರ್ಥನ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಬೇಕು ಅಷ್ಟನ ಇದನ್ನೇನು ನಾವು ನೀರು ಹಾಕಿ ಅರಿಯೋದ್ ಬೇಡ ಫಸ್ಟ್ ಪುಡಿ ಮಾಡ್ಕೊಳ್ತೀನಿ ಆಮೇಲೆ ಅರ್ಕೋ ನೀರು ಹಾಕಿ ಅದಕ್ಕೆ ಹರ್ಕೋಬೇಕಾಗ್ತತಿ ಫಸ್ಟು ಪುಡಿ ಮಾಡ್ಕೊಳ್ತೇನೆ ನೋಡ್ರಿ ಈ ರೀತಿ ಸಣ್ಣಗನ ಪುಡಿ ಮಾಡ್ಕೋಬೇಕು ಈ ಕಲ್ಲಾಗ ಅರ್ದಿರೋದು ಚಟ್ನಿ ಏನಂತಂದ್ರೆ ಮಸ್ತ್ ರುಚಿ ಇರ್ತೈತಿ ಆಮೇಲೆ ಕೆಂಡದಾಗ ಸುಟ್ಟಿರೋದು ಬದ್ನೇಕಾಯಿ ಇವೆರಡೂ ಭಾಳ ಒಂದು ಟೇಸ್ಟ್ ಕೊಡ್ತೈತಿ ಅದರ ಸಲುವಾಗಿ ಇವತ್ತು ವಿಶೇಷವಾಗಿ ಕೆಂಡದೊಳಗೆ ಸುಡೋದು ಕಲ್ಲೊಳಗೆ ಅರಿಯೋದು ಇದು ಮಸ್ತ್ ಒಂದು ಹಳೆಯ ಕಾಲದ ನಮ್ಮ ಅಜ್ಜಿ ಮಾಡ್ತಿದ್ದಂತಹ ರೆಸಿಪಿ ಇದು ಅಜ್ಜಿಯ ಕೈ ರುಚಿ ಅಂತಲೇ ಹೇಳ್ಬೋದು ಈಗ ಚಂದಾಗ ಇದನ್ನ ಅರಿಬೇಕು ಉದ್ದಿನ ಬ್ಯಾಳಿ ಆಮೇಲೆ ಮೆಣಸಿನ್ಕಾಯಿ ಜೀರಿಗೆ ಅದೆಲ್ಲ ಕಂಪ್ಲೀಟಾಗಿ ಅರ್ಕೊಂಡ್ರೆ ಅದು ಪುಡಿ ಮಾಡ್ಕೋಬೇಕಾಗ್ತತಿ ಭಾಳ ಸಣ್ಣಗೇನೇ ಇರಬೇಕದು ಭಾಳ ಸಿಪ್ಪಿ ಸಿಪ್ಪಿ ಹಂಗಿದ್ರೆ ಬಾಯಿಯೊಳಗೆ ಅಷ್ಟೊಂದೇನು ಟೇಸ್ಟ್ ಬರೋಂಗಿಲ್ಲ ಚಟ್ನಿ ಅದಕ್ಕೆ ಒಂದು ಸ್ವಲ್ಪ ಆದಷ್ಟು ಸಣ್ಣಗೆ ಹುರ್ಕೊ ಇದನ್ನ ಅರಿಬೇಕಾಗ್ತತಿ ಆಮೇಲೆ ಚೆಂದಾಗೆ ಎಲ್ಲ ಪದಾರ್ಥಗಳನ್ನ ಹುರಿದಿದ್ರೆ ಜಲ್ದಿನ ಪುಡಿ ಆಗ್ತತಿ ಈ ರೀತಿ ನೋಡಿರಿ ನಾನು ಪುಡಿ ಮಾಡಿ ಇಟ್ಕೊಂಡಿರೋದಕ್ಕೆ ಎರಡು ಚಟ್ನಿಗೆ ಬಳಸ್ತೀನಿ ಎರಡು ಸ ಬದ್ನೇಕಾಯಿನ ಚಟ್ನಿಗೆ ಹಾಕ್ಕೊಳತ್ತೀನಿ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇನ್ನೆರಡು ಬೇರೆ ರೆಸಿಪಿಗೆ ಬಳಸ್ತೀನಿ ನಾನು ಆಮೇಲೆ ನಿಮಗೆ ಹೇಳ್ತೀನಿ ಆಮೇಲೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಇವಿಷ್ಟನ್ನು ಹಾಕಿ ಮತ್ತು ನಾನು ಒಂದು ಸ್ವಲ್ಪ ತರಿ ತರಿಯಾಗಿ ಅರಿತೀನಿ ಜಾಸ್ತಿ ನುಣ್ಣಗಾರಿದ್ರೂ ಟೇಸ್ಟ್ ಇರೋಂಗಿಲ್ಲ ಈ ಚಟ್ನಿ ಹಾಕಿದ ಹಾಕಿದ್ಮೇಲೆ ನೀವು ಭಾಳ ಅರಿಯೋಕೇನು ಹೋಗೋದು ಭಾಳ ಹೋಗಬಾಡ್ರಿ ಒಂದು ಸ್ವಲ್ಪ ಲೈಟಾಗಿ ಹರ್ಕೊಂಡ್ರೆ ಸಾಕು ಒಂದು ಚೂರು ಅದು ಬದ್ನೇಕಾಯಿದ್ ತೊಳಿ ತೊಳಿ ಅಂಥದ್ದು ಇರ್ತದಲ್ಲ ಅದು ಇರಬೇಕು ಅಂದರೆ ಹಂಗಂತಂದು ಭಾಳ ತ ಇದು ಬರೋ ಥರ ತೊಳಿ ತೊಳಿ ಇರೋ ಥರ ಅಲ್ಲ ಒಂದು ಚೂರು ಅಲ್ಲೊಂದು ಇಲ್ಲೊಂದು ಅಲ್ಲೊಂದು ಇಲ್ಲೊಂದು ಸುಟ್ಟಿರುವಂತಹ ಒಂದು ಬದ್ನೇಕಾಯಿ ತೊಳಿ ಅದು ಬಾಯೊಳಗೆ ಸಿಕ್ತಿರಬೇಕು ಅಷ್ಟು ಒಂದು ಹರ್ಕೊಂಡ್ರೆ ಸಾಕು ಈಗ ನೋಡಿರಿ ನಾನು ಈ ಒಂದು ಹದದೊಳಗೆ ಹರಿದಿಟ್ಕೊಂಡೀನಿ ಅದು ಕೊತ್ತಂಬ್ರೇನು ಒಂಚೂರು ಚೆಂದಾಗ ಹರ್ಕೊಂಡ್ರೆ ಅದು ಘಮ ಘಮ ಅಂತೈತಿ ಚಟ್ನಿ ಅಂತೂ ಭಾರಿ ಮಸ್ತ್ ರುಚಿ ಇರ್ತೈತಿ ಒಬ್ಬೊಬ್ರು ಒಂದೊಂದು ರೀತಿ ಮಾಡ್ತಾರೆ ನೀವು ಈ ರೀತಿ ಒಂದು ಟ್ರೈ ಮಾಡಿ ನೋಡ್ರಿ ಇದು ಹಳೆ ಕಾಲದ ರೆಸಿಪಿ ಇದಕ್ಕೊಂದು ಸ್ವಲ್ಪ ಬೆಲ್ಲ ಹಾಕ್ತೀನಿ ಆಮೇಲೆ ಒಂದು ಎರಡು ಚಮಚದಷ್ಟು ಹುಣಸೆ ಹಣ್ಣಿನ ರಸಾನು ಸಹಿತ ಹಾಕ್ಕೊಂಡೆನಿ ಹುಣಸೆ ಹಣ್ಣಿನ ರಸ ಹಾಕಿದ್ಮೇಲೆ ಒಂಚೂರು ಬೆಲ್ಲ ಹಾಕಿದ್ರನ ಟೇಸ್ಟ್ ಕೊಡ್ತೈತಿ ಈಗ ಇನ್ನೊಂದು ಸ್ವಲ್ಪ ಹರ್ಕೊಳ್ತೇನೆ ಹುಣ್ಸೆ ಹಣ್ಣು ಮತ್ತು ಬೆಲ್ಲ ಅದಕ್ಕೆ ಕೂಡಬೇಕಲ್ಲ ಅದ್ರ ಸಲುವಾಗಿ ಇನ್ನೊಂದು ಚೂರಿದ್ನ ಮಿಕ್ಸ್ ಮಾಡಿಕೊಂಡು ಅರಿತೀನಿ ಭಾಳ ಏನೋ ಬೇಡ ಆ ಹುಣಸೆ ಹಣ್ಣು ಬೆಲ್ಲ ಕೂಡವರೆಗೂ ಹರ್ಕೊಂಡ್ರೆ ಸಾಕು ಇದಕ್ಕೆ ಬೆಳ್ಳುಳ್ಳಿ ಹಾಕಂಗಿಲ್ಲ ಈರುಳ್ಳಿ ಹಾಕಂಗಿಲ್ಲ ಭಾರಿ ಮಸ್ತ್ ಅಂದರೆ ಮಸ್ತ್ ಟೇಸ್ಟ್ ರೀ ಟ್ರೈ ಮಾಡಿ ನೋಡಿರಿ ಈ ರೀತಿ ನೀವು ಚಟ್ನಿನ ಯಾವತ್ತೂ ಮಾಡಿರ್ಲಿಕ್ಕಿಲ್ಲ ಅಂತ ಅಂದ್ಕೊಂಡಿನಿ ಬದನೇಕಾಯಿ ಗೊಜ್ಜು ಮಾಡ್ತೀರಿ ಬದ್ನೆಕಾಯಿ ಬಜ್ಜಿ ಬದನೇಕಾಯಿ ಮೊಸರು ಹಾಕಿ ಕಲಿಸೋದು ಈ ರೀತಿ ಎಲ್ಲ ನೀವು ರೆಸಿಪಿನ ಟ್ರೈ ಮಾಡೇ ಮಾಡಿರ್ತೀರಿ ಇದು ಒಂಥರ ಆಗೈತಿ ನೀವು ತಪ್ಪದನ್ನ ಎಲ್ಲರೂ ಟ್ರೈ ಮಾಡಿ ನೋಡಿರಿ ಭಾಳ ರುಚಿ ಇರ್ತೈತಿ ರೊಟ್ಟಿ ಚಪಾತಿ ಜೊತೆ ಅನ್ನದ ಜೊತೆ ದೋಸೆ ಇಡ್ಲಿ ಪಡ್ಡ ಜೊತೆಯೂ ಸಹಿತ ಇದು ಚಟ್ನಿ ಒಂದು ಖರ್ ಖಾರವಾಗಿ ಮಸ್ತ್ ಕಾಂಬಿನೇಷನ್ ಆಗತಿ ಎಲ್ಲದಕ್ಕೂ ನೋಡ್ರಿ ಈ ರೀತಿ ಹರ್ಕೊಂಡನಿ ಇಷ್ಟಾದ್ರೆ ಸಾಕು ಇದನ್ನ ಒಂದು ಬಟ್ಲಿಗೆ ತಕೊಂಡ್ಬಿಡ್ತೀನಿ ಆಮೇಲೆ ಇದಕ್ಕೊಂದು ಸಣ್ಣ ಇಂಗಿನ ಒಗ್ಗರಣೆ ಕೊಟ್ಟರೆ ಆಯಿತು ನೀರೇನು ಹಾಕಕ್ಕೆ ಹೋಗ್ಬಾಡ್ರಿ ನೀರು ಹಾಕಿದ್ರೆ ಇದು ಅಷ್ಟೊಂದು ಟೇಸ್ಟ್ ಬರೋಂಗಿಲ್ಲ ಇಷ್ಟ ಸಾಕಿದಕ್ಕೆ ಬೇಕಿದ್ರೆ ನಿಮ್ಗೆ ಇಷ್ಟ ಇದ್ರೆ ಸಣ್ಣಗೆ ಈರುಳ್ಳಿ ಹೆಚ್ಚು ಹಾಕಿ ತಿನ್ಬೋದು ಆದರೆ ನಾನು ಈರುಳ್ಳಿ ಬೆಳ್ಳುಳ್ಳಿ ಬಳಸ್ತಂಗ ಈ ಚಟ್ನಿನ ಆಮೇಲೆ ಇದಕ್ಕೆ ಒಂದೊಂದು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿನಿ ಆಮೇಲೆ ಸಾಸಿವೆ ಹಾಕ್ಕೊಳ್ತೀನಿ ಒಗ್ಗರಣೆಗೆ ಆಮೇಲೆ ಇದಕ್ಕೊಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕೀನಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಸ್ಟೋವ್ ಆಫ್ ಮಾಡಿಕೊಂಡು ಒಂದು ಅಷ್ಟು ಹಿಂಗೆ ಹಾಕ್ತಾನೆ ಒಂದು ಘಮ ಬರೋದಕ್ಕೆ ಹಿಂಗೆ ಇಷ್ಟ ಇಷ್ಟಾದರೆ ಸಾಕು ಇದು ಚಟ್ನಿ ಇದು ಒಗ್ಗರಣೆ ಮೇಲೆ ಚಟ್ನಿ ಮೇಲೆ ಇದನ್ನ ಹಾಕಿ ಕಲಸಿದ್ರೆ ಬದ್ನೆಕಾಯಿ ಚಟ್ನಿ ರೆಡಿ ಆದಂಗೆ ಈಗ ನೆಕ್ಸ್ಟ್ ರೆಸಿಪಿನ ನೋಡ್ಕೊಳ್ಳೋಣ ಮತ್ತು ಆ ಕಡ್ಬತ್ತ ತೊಳೆದು ರೆಡಿ ಮಾಡಿ ಇಟ್ಕೊಂಡಿನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕ್ಕೊಳ್ತೀನಿ ಆಮೇಲೆ ಒಂದು ಚಮಚದಷ್ಟು ಜೀರಿಗೆ ಹಾಕ್ಕೊಳ್ತೀನಿ ಕರಿಬೇವಿನ ಸೊಪ್ಪು ಸ್ವಲ್ಪ ಎಲ್ಲ ಹಸಿದನ್ನು ಇಲ್ಲಿ ಒಂದು ಗಡ್ಡಿಯಷ್ಟು ಬೆಳ್ಳುಳ್ಳಿನ ಬ್ಯಾಳಿ ಮಾಡಿ ಹಾಕ್ಕೊಂಡಿನಿ ಇವಿಷ್ಟನ್ನು ಹರ್ಕೋಬೇಕಾಗ್ತತಿ ಹಸಿ ಮೆಣಸಿನ್ಕಾಯಿ ಏನು ಸುಟ್ಟಿಟ್ಟಿದ್ನಲ್ಲ ಅದರೊಳಗೆ ಎರಡು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿನಿ ಇನ್ನು ಉಳಿದಿದ್ದು ನಾನು ಬೇರೆ ಅಡುಗೆಗೆ ಉಪಯೋಗಿಸ್ತೀನಿ ಅದಕ್ಕೆ ಅದನ್ನ ನಾನು ಹೆಚ್ಚಿಗೆ ಸುಟ್ಟಿಟ್ಟಿದ್ದೆ ನೀವು ಬದ್ನೆಕಾಯಿ ಚಟ್ನಿಗೂ ಸಹಿತ ಒಣ ಮೆಣಸಿನ್ಕಾಯಿ ಬದಲಾಗಿ ಹಸಿ ಮೆಣಸಿನ್ಕಾಯಿನ ಹಾಕೋಬೋದು ಸುಟ್ಟಿ ಅದು ರುಚಿ ಕೊಡ್ತೈತಿ ಇಲ್ಲಿ ಬೇರೆ ಅಡುಗೆಗೆ ಬಳಸ್ತೀನಿ ಅವು ಇನ್ನು ಉಳಿದು ಹಸಿ ಮೆಣಸಿನ್ಕಾಯಿನ ಸುಟ್ಟಿರೋದು ಈಗ ಇದನ್ನು ಚಂದಾಗ ಅರ್ಕೋಬೇಕಾಗ್ತತಿ ಸ್ವಲ್ಪ ನುಣ್ಣಗಾನ ಅರ್ಕೋಬೇಕು ಯಾಕಂತಂದ್ರೆ ಬೆಳ್ಳುಳ್ಳಿ ಅದೆಲ್ಲ ಹಾಕಿರ್ತೀವಲ್ಲ ಕರಿಬೇವು ಎಲ್ಲ ಹಸಿ ಪದಾರ್ಥನ ಹಾಕಿರ್ತೀವಿ ನುಣ್ಣಗೆ ಹರ್ಕೋಬೇಕಾಗ್ತತಿ ಇಷ್ಟಾದಮೇಲೆ ನಾನು ಬದ್ನೇಕಾಯಿನ ಇನ್ನೆರಡು ಬಿಟ್ಟಿದ್ನಲ್ಲ ಆ ಬದ್ನೇಕಾಯಿನ ಇದಕ್ಕೆ ಸೇರಿಸ್ಕೊಳ್ತೇನೆ ಬದ್ನೇಕಾಯಿನೂ ಸೇರಿಸಿ ಅದನ್ನೂ ಅಷ್ಟೊಂದು ಸ್ವಲ್ಪ ನಾವು ಅರ್ಕೋಬೇಕು ನಾನಿಲ್ಲಿ ಬದ್ನೇಕಾಯಿ ರುಬ್ಬಿ ಇದು ಒಂಥರ ಮಜ್ಜಿಗೆ ಸಾರು ಮಾಡ್ತೀನಿ ಮಜ್ಜಿಗೆ ಅಂಬ್ರ ಅಂತಲೂ ಹೇಳ್ಬೋದು ಅಥವಾ ಸುಟ್ಟು ಬದ್ನೇಕ ಸುಟ್ಟು ಬದ್ನೇಕಾಯಿ ಸಾರು ಅಂತಲೂ ಹೇಳ್ಬೋದು ಬಹಳ ಟೇಸ್ಟ್ ಇರ್ತೈತಿ ಸುಟ್ಟು ಬದನೇಕಾಯಿ ಹಸಿ ಸಾರು ಅಂತ ಹೇಳ್ತಾರೆ ನಮ್ಮ ಮನೆಯಾಗ ಮೇಲೆ ಸುಟ್ಟು ಬದನೇಕಾಯಿ ಹಸಿ ಸಾರು ಅಂತ ಹೇಳ್ಬೋದು ಇದಕ್ಕೆ ಇದಕ್ಕೆ ಕಾಯಿ ತುರಿ ಏನು ಹಾಕಂಗಿಲ್ಲ ಕಾಯಿ ತುರಿ ಹಾಕಿದರೆ ಇದು ಒಂದು ಟೇಸ್ಟ್ ಐತೆಲ್ಲ ಕಡಿಮೆ ಆಗಿಬಿಡ್ತೈತಿ ಮಾಮೂಲಿಯಾಗಿ ನಾವು ಮಜ್ಜಿಗೆ ಸಾರು ಮಜ್ಜಿಗೆ ಅಂಬ್ರ ಅಂತೀವಲ್ಲ ಅದೇ ರುಚಿನ ಬಿಡ್ತೈತಿ ಕಾಯಿ ತುರಿ ಹಾಕಿದ್ರೆ ಈ ಬದನೆಕಾಯಿ ಟೇಸ್ಟ್ ನಮ್ಗೆ ಸಿಗಂಗಿಲ್ಲ ಅದ್ರ ಸಲುವಾಗಿ ನಾನಿಲ್ಲಿ ಕಾಯಿ ತುರಿನ ಹಾಕಿಲ್ಲ ಬರೀ ಬದನೆಕಾಯಿನ ಅರ್ದು ಖಾರದ ಜೊತೆ ಅರ್ದು ಮಾಡ್ಕೊಳತ್ತೀನಿ ಈ ಥರ ಬದನೆಕಾಯಿನ ಚೆಂದಾಗ ಅರ್ದು ಈಗ ಒಂದು ಕಡೆ ಇಟ್ಕೋಬೇಕಾಗ್ತೈತಿ ಇದು ಅಷ್ಟು ಬಹಳ ಟೇಸ್ಟಿ ಇರ್ತೈತಿ ಆದರೆ ನಾವು ಇಲ್ಲಿ ಎರಡು ಲೋಟದಷ್ಟು ಮಜ್ಜಿಗೆ ತೊಗೊಂಡೇನೆ ಆ ಮಜ್ಜಿಗೆ ಗಟ್ಟಿಯಾಗಿರೋ ಮಜ್ಜಿಗೆನ ತೊಗೊಂಡಿ ಎರಡು ಲೋಟ ಅಂದ್ರೆ ಅಥವಾ ಎರಡು ಗ್ಲಾಸ್ನಷ್ಟು ಅರ್ಧ ಇಟ್ಕೊಂಡಿರೋದು ಆ ಬದ್ನೇಕಾಯಿದ್ದು ಏನೈತಿಲ್ಲ ಚಟ್ನಿ ಮಸಾಲ ಅದನ್ನ ಇದಕ್ಕೆ ಹಾಕ್ಕೊಳ್ಬೇಕಾಗ್ತತಿ ಮಜ್ಜಿಗೆಗೆ ಗಟ್ಟಿ ಇರಬೇಕು ಮಜ್ಜಿಗೆ ಬಹಳ ನೀರು ನೀರಾಗಿದ್ರೆ ಅಷ್ಟೊಂದು ಟೇಸ್ಟ್ ಇರೋದಿಲ್ಲ ಸ್ವಲ್ಪ ಮಜ್ಜಿಗೆನ ಗಟ್ಟಿಯಾಗಿರೋದನ್ನು ತೊಗೊಳ್ರಿ ಈಗ ಬ್ಯಾಸ್ಗೆ ಕಾಲ ಅಂತಂದ್ರೆ ದಿನಾ ಬ್ಯಾಳೆ ಸಾರು ಖಾರ ಖಾರ ಜಾಸ್ತಿ ಇರೋದು ತಿನ್ನೋಕೆ ಅದ್ರ ಸಲುವಾಗಿ ಈ ಥರ ನೀವು ತಂಬಳಿ ದೇಹಕ್ಕೆ ತಂಪು ಕೊಡ್ತಾವ ಆಮೇಲೆ ಇಂಥವು ಮಜ್ಜಿಗೆ ಸಾರು ಹಸಿ ಸಾರು ಇವು ಸ್ವಲ್ಪ ದೇಹಕ್ಕೆ ತಂಪು ಅನಿಸ್ತತಿ ಅದ್ರ ಸಲುವಾಗಿ ನೀವು ಈ ಸಾರು ಮಾಡಿ ನೋಡ್ರಿ ಹಸೆ ಸಾರು ಬಹಳ ಟೇಸ್ಟಿ ಇರ್ತತಿ ಇದು ಕುದಿಸೋಂಗಿಲ್ಲ ಏನಿಲ್ಲ ಭಾಳ ಈಸಿ ರೆಸಿಪಿ ಆಮೇಲೆ ಬದ್ನೇಕಾಯಿ ಅದು ಚಟ್ನಿ ಅರ್ದಿರೋದನ್ನ ಇದನ್ನ ಹಾಕ್ಕೊಂಡು ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಚಟ್ನಿ ರೆಸಿಪಿ ತೋರಿಸಿದೆ ಇದು ಒಂದು ಅನ್ನದ ಜೊತೆ ಸ ಸೈಡ್ ಅನ್ನ ಸಾರು ಅಂತ ಬದಲಾಗಿ ನಾವು ಇದನ್ನು ಉಪ್ಯೋಗಿಸ್ಕೋಬೋದು ಸಾರಿನ ಬದಲಾಗಿ ಬಹಳ ಟೇಸ್ಟ್ ಅಂದರೆ ಟೇಸ್ಟ್ ಇರ್ತೈತಿ ಯಾವಾಗಲೂ ನಾವು ಬ್ಯಾಳೆ ಸಾರು ತಿಂತೀವಿ ತರಕಾರಿ ಸಾರು ತಿಂತೀವಿ ಆಮೇಲೆ ಬೇರೆ ಬೇರೆ ಚಿತ್ರಾನ್ನ ಆ ಥರ ಎಲ್ಲ ಊಟ ಮಾಡಿರ್ತೀವಿ ಈ ಥರನೂ ಒಂದು ಹಳೆ ರೆಸಿಪಿನ ಟ್ರೈ ಮಾಡಿ ನೋಡಿರಿ ಆಮೇಲೆ ಅದ ಬಾಂಡ್ಲಿ ಒಳಗನ ಒಗ್ಗರಣೆ ಬಟ್ಲಿಗೆ ನಾನು ಒಂದೆರಡು ಚಮಚದಷ್ಟು ಎಣ್ಣೆ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಜೀರಿಗೆ ಇವನ್ನೆಲ್ಲ ಹಾಕಿ ಒಂದು ಸಣ್ಣ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೆ ಅದನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡೆ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಜಾಸ್ತಿ ಫ್ರೈ ಮಾಡ್ಕೊಬಾರ್ದು ಈರುಳ್ಳಿ ಸ್ವಲ್ಪ ಕ್ರಂಚಿಯಾಗೇ ಇರಬೇಕು ಯಾಕಂತಂದ್ರೆ ಈ ಒಂದು ಸುಟ್ಟು ಬದನೇಕಾಯಿ ಸಾರಿಗೆ ಬಾಯೊಳಗೆ ಮಧ್ಯ ಮಧ್ಯ ಈರುಳ್ಳಿ ಸಿಗ್ತಿದ್ರೆ ಭಾಳ ಟೇಸ್ಟ್ ಇರ್ತೈತಿ ಅದ್ರ ಸಲುವಾಗಿ ಇದನ್ನ ಜಾಸ್ತಿ ಬೇಯಿಸ್ಕೊಳಕ್ಕೆ ಹೋಗಬೇಡ್ರಿ ನೋಡೋದ್ರಲ್ಲ ವೀಕ್ಷಕರೇ ಬದ್ನಿ ಸುಟ್ಟು ಬದ್ನಿಕಾಯಿಂದ ಮಾಡುವಂತಹ ಎರಡೂ ರೆಸಿಪಿ ಬದ್ನಿಕಾಯಿ ಚಟ್ನಿ ಮತ್ತು ಹಸಿ ಸಾರು ಬಹಳ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿನಿ ನನಗಂತೂ ಬಹಳ ಇಷ್ಟ ನಿಮಗೂ ಇಷ್ಟ ಆಗತ್ತೆ ಏನಿಲ್ಲ ಸಲ ಟ್ರೈ ಮಾಡಿ ನೋಡಿರಿ ಇಲ್ಲಿ ಬಿಸಿ ಬಿಸಿ ಜೋಳದ ರೊಟ್ಟಿ ಮಾಡಿದ್ದೆ ಅದ್ರ ಜೊತೆ ಸೌತೆಕಾಯಿ ಸಲಾಡು ಮತ್ತು ಬದ್ನೇಕಾಯಿ ಚಟ್ನಿ ಆನಂತರ ಬಿಸಿ ಅನ್ನ ಮಾಡಿದ್ದೆ ಬಿಸಿ ಅನ್ನದ ಜೊತೆ ಈ ಒಂದು ಸುಟ್ಟು ಬದ್ನೇಕಾಯಿ ಸಾರು ಮಸ್ತ್ರು ಟೇಸ್ಟ್ ಅಂದರೆ ಟೇಸ್ಟ್ ಇರ್ತೈತಿ ಇದಕ್ಕೆ ಯಾವುದು ಬ್ಯಾಳಿ ತರಕಾರಿ ಬೇಡ ಭಾಳ ಈಸಿಯಾಗಿ ಒಂದೆರಡು ಗ್ಲಾಸ್ ಮಜ್ಜಿಗೆ ಇದ್ರೆ ಸಾಕು ದೇಹಕ್ಕೂ ತಂಪು ಟ್ರೈ ಮಾಡಿರಿ ಇವತ್ತಿನ ರೆಸಿಪಿ ಇಷ್ಟ ಆದರೆ ಲೈಕ್ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು